ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಸಂಪುಟದಲ್ಲಿ ಒಪ್ಪಿಗೆ ಎಸ್ಸಿ ಎಸ್ಟಿ ಸಮುದಾಯ ಹಾಗೂ ಬಿಜೆಪಿ ಮುಖಂಡರು ಸಂಭ್ರಮಾಚರಣೆ ಮತದಾರರ ಚೀಟಿಗೆ ಆಧಾರ್ ಲಿಂಕ್ ಕಡ್ಡಾಯ ಇಲ್ಲದಿದ್ದರೆ ಮತ ಚಲಾವಣೆ ಆಗೋದಿಲ್ಲ ಮತದಾರರ ಆಧಾರ್ ಲಿಂಕ್ ಮಾಡಿಸಲು ಬಿಎಲ್ಒಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ पिनाकिनी यूथ तंडदिंद वैभववागि नडेद नवरात्रि गणेशोत्सव केरळ तंडद वायलिन कार्यक्रमक्के फुल फिदा अरिदु बंद जनसागर कांग्रेस पक्ष हम्मिकोंडिरुव भारत जोड़ो यात्रे जिल्ला कोऑर्डिनेटर राजीव गौड़ नेतृत्व यात्रेयल्लि पाल्गोळ्ळलु 200 बस्गळल्लि तेरळिद कार्यकर्तरु नमस्कार एमएमटीवी न्यूज़ के स्वागत नानु पद्मा ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ವಿಶೇಷ ಸಂಪುಟ ಒಪ್ಪಿಗೆ ಸೂಚಿಸುತ್ತಿದ್ದಂತೆ ಚಿಕ್ಕಬಳ್ಳಾಪುರದಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಮತ್ತು ಬಿಜೆಪಿ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳ ಸಂಬಂಧ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಶುಕ್ರವಾರ ಸರ್ವಪಕ್ಷಗಳ ಸಭೆ ನಡೆಯಿತು ಸಭೆಯಲ್ಲಿ ಮೀಸಲಾತಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರುವ ವರದಿ ಯಥಾವತ್ತಾಗಿ ಜಾರಿಗೆ ತರಲು ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿತ್ತು ಶನಿವಾರ ನಡೆದ ಕ್ಯಾಬಿನೆಟ್ನಲ್ಲಿ ವಿಷಯ ಮಂಡಿಸಿ ಅಧಿಕೃತ ಆದೇಶ ಹೊರಡಿಸುವುದಾಗಿ ಸಿಎಂ ಬೊಮ್ಮಾಯಿ ಶುಕ್ರವಾರ ಘೋಷಣೆ ಮಾಡಿದ್ದರು ಅದರಂತೆ ಮೀಸಲಾತಿ ಹೆಚ್ಚಳಕ್ಕೆ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಮತ್ತು ಬಿಜೆಪಿ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ತಿನಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು समुदाय के 3% 7% हेच्चळमाडिरतक्कंतद्दु परिशिष्ट जाति के 15% 17% हेच्चळमाडिरतक्कंतद्दु इदु ऐतिहासिक तीर्मान बहुश विरोध पक्षगळवरु भारतीय जनता पक्षवन्न अवरु मेलजातिगे सेरिदंत पक्ष अंत हेळ्तिद्रु इवत्तु अवरु अदक्के उत्तरवन्न कोडबेकंतद्दु इवत्तु मेलजातिगे सेरिदंत पक्ष अंत हेळि आपादने माड्तिद्रु ಇವತ್ತು ಕೆಳಜಾತಿಗಳಿಗೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದಂತವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅದರಲ್ಲೂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅಂತ ಹೇಳಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಇದೆ ಕಾರಣ ಜನಸಂಖ್ಯೆಗೆ ಆಧಾರವಾಗಿ ಸಂವಿಧಾನದಲ್ಲಿ ಈ ತಿದ್ದುಪಡಿಗಳನ್ನು ತರಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಕನಸೇನಿತ್ತು ಅದು ಇವತ್ತು ನನಸಾಗಿದೆ ಬಹುಶಃ ಇದಕ್ಕೆ 50% ಮೀರಬಾರದು ಅನ್ನೋ ಒಂದು ನಿಯಮ ಏನಿದೆ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮದೇ ಪಕ್ಷ ಇರೋದ್ರಿಂದ ಮಾನ್ಯ ಮೋದಿಜಿ ಅವರಲ್ಲಿ ಇವತ್ತು ಮನವಿಯನ್ನು ಮಾಡಿ ಅದಕ್ಕೆ ಒಂದು ಎಕ್ಸೆಂಪ್ಷನ್ ಕೊಡಿಸಿ ಇದು ಖಂಡಿತ ಈ ಮಾಡಿರತಕ್ಕಂತ ರಾಜ್ಯ ಸರ್ಕಾರ ಮಾಡಿರತಕ್ಕಂತ ಮಿಸಲಾತಿ ಹೆಚ್ಚಳವನ್ನ ಖಂಡಿತ ಇದು ಅನುಷ್ಠಾನಕ್ಕೆ ತಂದೆ ತರ್ತಾರೆ ಪಕ್ಷದ ಕರ್ನಾಟಕ ಸರ್ಕಾರ ತಗೊಂಡಿರತಕ್ಕಂತ ಒಂದು ಐತಿಹಾಸಿಕ ಹೆಜ್ಜೆ ಅಂತ ಹೇಳಬಹುದು ಈ ಎಸ್ಸಿ ಎಸ್ಟಿ ಸಮುದಾಯದ ಪರವಾಗಿ ದೀನ ದಲಿತರ ಮತ್ತು ಬಡವರ ಪರವಾಗಿ ಏನು ಈ ಒಂದು ಒಂದು ಈ ಒಂದು ಯೋಜನೆಯನ್ನ ರಿಸರ್ವೇಷನ್ ಅನ್ನು ಮಾಡಿದರೆ ಈ ಒಂದು ವಿಚಾರವಾಗಿ ನಾನು ಮೊಟ್ಟಮೊದಲಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಒಂದು ಪಕ್ಷಕ್ಕೆ ನಾನು ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪ್ರಸ್ತುತ ಪರಿಶಿಷ್ಟ ಜಾತಿಗೆ 15% ಮತ್ತು ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿ ಇದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಜನಸಂಖ್ಯೆ ಆಧಾರದಲ್ಲಿ ಎಸ್ಸಿ ಮೀಸಲಾತಿ 15-17 ಹಾಗೂ ಎಸ್ಟಿ ಮೀಸಲಾತಿ 3%-7% ಗೆ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು ಇದರಂತೆ ಬಿಜೆಪಿ ಸರ್ಕಾರ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದನ್ನು ಸಮುದಾಯದ ಮುಖಂಡರು ಬಿಜೆಪಿ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು ರಾಜ್ಯದ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಣಯವನ್ನು ನಿನ್ನೆ ತೆಗೆದುಕೊಂಡ್ರು ಮಾನ್ಯ ಮುಖ್ಯಮಂತ್ರಿಗಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮೊದಲು ಭಾರತೀಯ ಬಿಜೆಪಿ ಅಂದರೆ ಶ್ರೀಮಂತರ ಪಕ್ಷ ಹಣವಂತರ ಪಕ್ಷ ಅಂತಕ್ಕಂಥ ಒಂದು ಅಣೆಪಟ್ಟು ಇತ್ತು ಆದರೆ ಇವತ್ತು ಬಿಜೆಪಿ ಸರ್ಕಾರ ಬರೋದಕ್ಕೆ ಮೊದಲೇ ನಾವು ಸರ್ಕಾರ ಬಂದರೆ ಮೀಸಗಾಯಿತಿಯನ್ನು ಹೆಚ್ಚಿಸ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಅದೇ ರೀತಿ ಇವತ್ತು ಎಸ್ ಟಿ ಜನಾಂಗಕ್ಕೆ 3% ಇರತಕ್ಕಂಥದ್ದು 4% ಜಾಸ್ತಿ ಮಾಡಿದ್ದಾರೆ 7% ಮಾಡಿದ್ದಾರೆ
ಅದೇ ಎಸ್ ಸಿ ಜನಾಂಗಕ್ಕೆ ಇರ್ತಕ್ಕಂಥ ಮೀಸಲಾಯಿತು 15% ಇತ್ತು 2% ಹೆಚ್ಚಾಗಿ ಮಾಡಿದ್ದಾರೆ ಏನೇ ಹೆಚ್ಚಾಗಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಮಾಜದಾಗ ಮುಂದೆ ಬರಲಿ ಅಂತಕ್ಕಂಥ ಒಂದು ಕಾರಣದಿಂದ ಇವತ್ತು ಮೀಸಲಾಯಿತಿಯನ್ನು ಹೆಚ್ಚಿದ್ದಾರೆ ಈ ಮೀಸಲಾಯಿತಿಯಿಂದ ಎಲ್ಲ ಜನಾಂಗದವರು ಸಮಾಜದಾಗ ಮುಂದೆ ಬರಲಿ ಅಂತಕ್ಕಂಥ ಆಸೆಯನ್ನು ಬಿ ಜೆ ಪಿ ಅವರು ಇವತ್ತು ಪೂರೈಸಿದ್ದಾರೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಒತ್ತಡನ ಸಹ ಮುಖ್ಯಮಂತ್ರಿ ಮೇಲೆ ತಂದು ಈ ಮೀಸಲಾಯಿತಿಯನ್ನು ತಂದಿದ್ದಾರೆ ಅವರಿಬ್ಬರಿಗೂ ಸಹ ನಾವು ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಒಳ್ಳೆಯ ಒಂದು ವಿಶೇಷವಾದ ದಿನ ಯಾಕೆಂತ ಹೇಳಿದ್ರೆ ನಮ್ಮ ಸಮುದಾಯಗಳು ಸುಮಾರು 4 ವರ್ಷದಿಂದ ಇದಕ್ಕೆ ಸಮುದಾಯ ಒಂದು ಮೀಸಲಾತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ 4 ವರ್ಷದಿಂದ ನಮ್ಮ ಸಮುದಾಯ ಹೋರಾಟ ಮಾಡ್ಕೊಂಡು ಬಂದಿದ್ವಿ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳು ಸುಮಾರು 242 ದಿವಸ ಇವತ್ತು ಪರಿಣಾಮ ಪಾರ್ಕ್ನಲ್ಲಿ ಒಂದು ಸತ್ಯಾಗ್ರಹವನ್ನು ಮಾಡಿ ಇವತ್ತು ನಮ್ಮ ಪ್ರಸನ್ನಾನಂದಪುರ ಸ್ವಾಮಿಗಳು ಹೋರಾಟವನ್ನು ಮಾಡಿ ನಾವು ಸಮಾಜದಲ್ಲಿ ಹೋರಾಟ ಮಾಡ್ಕೊಂಡು ಬಂದ್ವಿ ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇದೆ ಇವತ್ತು ನಮಗೆ ಪರಿಶಿಷ್ಟ ಜಾತಿಗೆ ಮತ್ತು ಪರಿಶಿಷ್ಟ ಇವತ್ತು ಪಂಗಡಕ್ಕೆ ಇವತ್ತು ಈ ಮೀಸಲಾತಿ ಕೊಟ್ಟಿರುವುದರಿಂದ ನನಗೆ ಸರ್ಕಾರಕ್ಕೆ ಇವತ್ತು ನಾನು ಅನಂತ ಅನಂತ ನಮ್ಮ ಸಮಾಜ ಎಸ್ ಸಿ ಮತ್ತು ಎಸ್ ಟಿ ಪರ ಸಮಾಜ ಪರವಾಗಿ ಸರ್ಕಾರಕ್ಕೆ ಸಹ ಒಂದು ಬಿಜೆಪಿ ಸರ್ಕಾರಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಇವತ್ತು ಅರ್ಪಿಸ್ತಾ ಇದ್ದೀನಿ ಸಂಭ್ರಮಾಚರಣೆಯಲ್ಲಿ ನೂರಾರು ಬಿಜೆಪಿ ಮುಖಂಡರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ನೂರಾರು ಮುಖಂಡರು ಭಾಗಿಯಾಗಿದ್ದರು ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಮತದಾರರ ಚೀಟಿಗೆ ಆಧಾರ್ ನಂಬರ್ ಲಿಂಕ್ ಮಾಡದಿದ್ದರೆ ಮತ ಚಲಾವಣೆ ಆಗುವುದಿಲ್ಲ ಆದ್ದರಿಂದ ಕಡ್ಡಾಯವಾಗಿ ಎಲ್ಲಾ ಮತದಾರರ ಆಧಾರ್ ಲಿಂಕ್ ಮಾಡಿ ಎಂದು ಬಿಎಲ್ಒಗಳಿಗೆ ಜಿಲ್ಲಾಧಿಕಾರಿ ಎನ್ ಎಂ ನಾಗರಾಜ್ ಸೂಚಿಸಿದರು ಪ್ರತಿ ವಾರ ನಾವು ವಾರಕ್ಕೆ 2 ಸರಿನೋ ತಿಂಗಳಲ್ಲಿ 2 ಸರಿನೋ ಮತ್ತು ಈ ಮನೇಲಿ ಇದ್ರೆ ಫೋನಲ್ಲಿ ಟೈಮ್ ಬಟ್ ಪರ್ಮನೆಂಟ್ ಆಗಿ ಬರದೆ ಭಾಗವಹಿಸಿ ಯಾವತ್ತೂ ಎಲೆಕ್ಷನ್ ದಿವಸ ಬರ್ತೀನಿ ಅಂದ್ರೆ ಚಿಂತಾಮಣಿ ನಗರದ ಭಾಗದಲ್ಲಿ ಆಧಾರ್ ಲಿಂಕ್ ಸಂಖ್ಯೆ ಕಡಿಮೆ ಇರುವುದರಿಂದ ಶನಿವಾರ ನಗರದ ಎಲ್ಲ ಬಿಎಲ್ಒಗಳನ್ನು ಸಭೆ ಕರೆದು ಮಾತನಾಡಿದ ಜಿಲ್ಲಾಧಿಕಾರಿ ಎನ್ ಎಂ ನಾಗರಾಜ್ ಅವರು ಪ್ರತಿಯೊಬ್ಬ ಮತದಾರರು ತಮ್ಮ ಮತದಾರರ ಚೀಟಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡಬೇಕೆಂದು ಸೂಚಿಸಿದರು ಮತದಾರರನ್ನು ಮನವೊಲಿಸಿ ಆಧಾರ್ ಸಂಖ್ಯೆ ಲಿಂಕ್ ಮಾಡಿ ಅದರ ಉಪಯೋಗಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿ ಲಿಂಕ್ ಮಾಡಿ ಎಂದರು ಇನ್ನು ವಾರ್ಡ್ಗಳಲ್ಲಿ ಯಾರಾದರೂ ಬೇರೆಡೆಗೆ ವರ್ಗವಾಗಿದ್ದರೆ ವಾರ್ಡ್ನಲ್ಲಿ ಇಲ್ಲದವರನ್ನು ಹಾಗೂ ಮರಣ ಹೊಂದಿದವರನ್ನು ಪತ್ತೆ ಹಚ್ಚಿ ಅವರ ಮತದಾನ ಗುರುತಿನ ಚೀಟಿಯನ್ನು ರದ್ದು ಮಾಡಿ ಎಂದರು ಈ ವೇಳೆ ಬಿಎಲ್ಒಗಳು ಮಾತನಾಡಿ ಅನಕ್ಷರಸ್ಥರು ಸಹಕಾರ ಕೊಟ್ಟ ರೀತಿಯಲ್ಲಿ ಅಕ್ಷರಸ್ಥರು ಸಹಕಾರ ಕೊಡುತ್ತಿಲ್ಲ ಮತದಾರರ ಚೀಟಿಗೆ ಆಧಾರ್ ಸಂಖ್ಯೆ ಕಡ್ಡಾಯವೆಂದು ಪ್ರಚಾರ ಮಾಡಿಸಬೇಕು ಎಂದು ಬಿಎಲ್ಒಗಳು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದರು ಬಿಎಲ್ಒಗಳ ಮನವಿಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು ಮತದಾರರನ್ನು ಮನವೊಲಿಸಿ ಲಿಂಕ್ ಮಾಡಿ ಪ್ರಚಾರಕ್ಕಿಂತ ಕಾರ್ಯ ಮುಖ್ಯ ಎಂದು ತಿಳಿಸಿದರು ಅದರಲ್ಲಿ ಎ ಅಬ್ಸೆಂಟಿ ಇದ್ರೆ ಅಬ್ಸೆಂಟಿ ಶಿಫ್ಟ್ ರೇಟ್ ಇದ್ರೆ ಶಿಫ್ಟ್ ರೇಟ್ ಡೆತ್ ಇದ್ರೆ ಡೆತ್ ಮಾಡ್ಬೋದು ಯಾಕೆ ಅಬ್ಸೆಂಟಿ ಮತ್ತೆ ಶಿಫ್ಟ್ಗೆ ಬೇರೆಯವರು ಅವ್ರು ಕವರ್ ವರ್ಕ್ ಮಾಡ್ತಾರೆ ಸೆಟ್ ಆಗಿರೋದಕ್ಕೆ ಬೇರೆಯವರು ಮಾಡ್ತಾರೆ ಸೆಕೆಂಡ್ ಆಪ್ಷನ್ ಮೊದಲೇ ಗೊತ್ತಿದ್ರೆ ಅಚಾತುರ್ಯ ತಪ್ಪಿಸ್ತಾರೆ ನಿಮ್ಮ ಫ್ರೆಂಡ್ಸ್ ಸೆಕೆಂಡ್ ಆಪ್ಷನ್ ಅವರು ಕಾಗತಿ ಶ್ರೀನಿವಾಸ್ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ ಇದೀಗ ಬ್ರೇಕ್ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ ಜಮೀನು ಮಾರಾಟಕ್ಕಿದೆ 30 ಗುಂಟೆ ಜಮೀನು ಸ್ಥಳ ದೊಡ್ಡ ಕುರುಗೋಡು ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಮತ್ತು ವಿದುರಾಶ್ವಥ ಟು ಹಿಂದೂಪುರ ರಸ್ತೆಗೆ ಸಮೀಪವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7795572343 ಮೊಟ್ಟ ಮೊದಲ ಬಾರಿಗೆ ಕೋಟಿ ರೂ ವೆಚ್ಚದಲ್ಲಿ ಭಾರಿ ಸಿನಿ ಸೆಟ್ಟಿಂಗ್ಸ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅದ್ಭುತವಾದ ಕೊಂಡಪಲ್ಲಿ ಬೊಮ್ಮ ಮತ್ತು ಸೆಲ್ಫಿ ಶೋಗಳೊಂದಿಗೆ ನಿಮ್ಮನ್ನು ರಂಜಿಸಲು ಬಂದಿದೆ ಎಸ್ಎಎಂ ಟ್ರೇಡ್ ಫೇರ್ ಎಕ್ಸಿಬಿಷನ್ ಸ್ಥಳ ಬಿಬಿ ರಸ್ತೆ ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ ಮಕ್ಕಳನ್ನು ರೋಮಾಂಚನಗೊಳಿಸುವ ಜಾಯಿಂಟ್ ವೀಲ್ ಬ್ರೇಕ್ ಡ್ಯಾನ್ಸ್ ಡ್ರ್ಯಾಗನ್ ಟ್ರೈನ್ ಮೇರಿ ಕೊಲಂಬಸ್ ಮಹಾರಾಜ ಟ್ರೈನ್ ಇನ್ನೂ ಅನೇಕ ಆಟಗಳೊಂದಿಗೆ ವಿಶೇಷ ಪ್ರದರ್ಶನ ಮಹಿಳೆಯರಿಗೆ ಫ್ಯಾನ್ಸಿ ಸ್ಟಾಲ್ ಜ್ಯುವೆಲರಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಹಾಗೂ ಇನ್ನೂ ಅನೇಕ ವಿಧದ ಪ್ರದರ್ಶನಗಳಿರುತ್ತದೆ ಪ್ರತಿದಿನ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ
ಕುಟುಂಬ ಸಮೇತರಾಗಿ ಬನ್ನಿ, ಉತ್ತಮ ಮನರಂಜನೆಯೊಂದಿಗೆ ಆನಂದಿಸಿ. ಎಸ್ಎಎಂ ಟ್ರೇಡ್ ಫೇರ್ ಎಕ್ಸಿಬಿಷನ್, ಸ್ಥಳ ಬಿಬಿ ರಸ್ತೆ ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ, ಚನ್ನಕೃಷ್ಣ ರೆಡ್ಡಿ ಬಿಲ್ಡಿಂಗ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ, ಚಿಕ್ಕಬಳ್ಳಾಪುರ ತಾಲೂಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ರೈತರಿಗೆ ನೆರವಾಗಲು ನಿಮ್ಮ ಪೆರೇಸಂದ್ರದಲ್ಲಿ ಸ್ಥಾಪಿತವಾಗಿದೆ. ಮಣ್ಣಿನಲ್ಲಿನ ಪಿಎಚ್, ಪೊಟ್ಯಾಸಿಯಂ, ಕಬ್ಬಿಣಾಂಶ, ಕ್ಲೋರೈಡ್, ಮೆಗ್ನೀಷಿಯಂ, ಕಾರ್ಬೊನೇಟ್, ಬೈಕಾರ್ಬೊನೇಟ್ ಅಂಶಗಳನ್ನು ಪರೀಕ್ಷೆ ಮಾಡಲಾಗುವುದು. ನೀರು ಪರೀಕ್ಷಾ ಕೇಂದ್ರದಲ್ಲಿ ಸಾಯಲ್ ಪಿಎಚ್, ಇಸಿ ಆರ್ಗಾನಿಕ್ ಕಾರ್ಬೋನ್, ನೈಟ್ರೋಜನ್, ಫಾಸ್ಫರಸ್, ಬೋರಾನ್, ಜಿಂಕ್, ಸಲ್ಫರ್ ಮತ್ತು ಐರನ್, ಕಾರ್ಬನ್ ಮತ್ತು ಪೊಟ್ಯಾಸಿಯಂ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ನಿಮ್ಮ ಮಣ್ಣಿನ ಪರೀಕ್ಷೆಯ ಫಲಿತಾಂಶಕ್ಕನುಗುಣವಾಗಿ ಸರ್ಕಾರಿ ನಿಗದಿತ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ. ವಿಶೇಷ ಸೂಚನೆ: ತ್ರಿಭುವನ್ ಎಂಟರ್ಪ್ರೈಸಸ್ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಆಧಾರ್, ಪಾನ್ ಕಾರ್ಡ್, ಆರ್ಟಿಸಿ ಸೇರಿದಂತೆ ಮತ್ತಿತರ ಸೇವೆಗಳೂ ಲಭ್ಯವಿದೆ. ಗೌರಿಬಿದನೂರು ನಗರದ ಕೋಟೆ ಬಡಾವಣೆಯಲ್ಲಿ ಪಿನಾಕಿನಿ ಯೂಸ್ ತಂಡದ ವತಿಯಿಂದ ನವರಾತ್ರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇರಳದ ಪಲ್ಲವಿ ಮ್ಯೂಸಿಕಲ್ ವಯೋಲಿನ್ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಗೌರಿಬಿದನೂರು ನಗರದ ಕೋಟೆ ಬಡಾವಣೆಯಲ್ಲಿ ಪಿನಾಕಿನಿ ಯೂಸ್ ತಂಡದ ವತಿಯಿಂದ ನವರಾತ್ರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇರಳದ ಪಲ್ಲವಿ ಮ್ಯೂಸಿಕಲ್ ವಯೋಲಿನ್ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಈ ರಸಮಂಜರಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೌರಿಬಿದನೂರು ನಗರದಲ್ಲಿ ನಡೆಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ದೇಶದಲ್ಲಿ ಹೆಸರುವಾಸಿಯಾಗಿರುವ ಪಲ್ಲವಿ ಮ್ಯೂಸಿಕಲ್ ವಯೋಲಿನ್ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಸಾರ್ವಜನಿಕರ ಗಮನ ಸೆಳೆಯಿತು. ಅದ್ದೂರಿಯಾದ ವೇದಿಕೆಯಲ್ಲಿ ಹಲವಾರು ಚಿತ್ರಗಳಿಗೆ ವಯೋಲಿನ್ ನುಡಿಸುವ ಮೂಲಕ ನೆರೆದಿದ್ದ ಪ್ರೇಕ್ಷಕರ ಮನಗೆದ್ದರು. ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನವರಾತ್ರಿ ಸಮಯದಲ್ಲಿ ಅದ್ದೂರಿಯಾಗಿ ನಗರದಲ್ಲಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಪಿನಾಕಿನಿ ಯೂಸ್ ತಂಡದ ಕಾರ್ಯಕ್ರಮದಲ್ಲಿ ತಾಲೂಕಿನ ಜನತೆ ಅಪಾರವಾದ ಬೆಂಬಲ ನೀಡಿದ್ದಾರೆ. ಗೌರಿಬಿದನೂರು ನಗರದ ಕೋಟೆ ಬಡಾವಣೆಯಲ್ಲಿ ನವರಾತ್ರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಎಲ್ಲಾ ದಿನಗಳಲ್ಲೂ ಸಹ ಶ್ರೀ ವಿಘ್ನೇಶ್ವರ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ನಗರದ ಭಕ್ತಾದಿಗಳಿಗೆ ಪ್ರತಿನಿತ್ಯ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾನಸ ಸಮೂಹ ಆಸ್ಪತ್ರೆಗಳ ಅಧ್ಯಕ್ಷ ಡಾ ಎಚ್ಎಸ್ ಶಶಿಧರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ ರೆಡ್ಡಿ, ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಮಾರ್ಕೆಟ್ ಮೋಹನ್, ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ, ಜಯಣ್ಣ ಮುಂತಾದವರು ಉಪಸ್ಥಿತರಿದ್ದರು. ಬುಷ್ ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲೆಯ ಕಾಂಗ್ರೆಸ್ ಕೋಆರ್ಡಿನೇಟರ್ ರಾಜೀವ್ ಗೌಡ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿ ತುರುವೇಕೆರೆಗೆ ತೆರಳಿದರು.
ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಕೋಆರ್ಡಿನೇಟರ್ ರಾಜೀವ್ ಗೌಡ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿ ತುರುವೇಕೆರೆಗೆ ತೆರಳಿದರು. ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸುಮಾರು 200 ಬಸ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತೆರಳಿದರು. ಬಸ್ ಮತ್ತು ಕಾರ್ಗಳಲ್ಲಿ ತೆರಳಿದ ವಾಹನಗಳಿಗೆ ಚಾಲನೆ ನೀಡಿ ಎಬಿಡಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ, ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಪಾದಯಾತ್ರೆ ಸಂಚಲನ ಮೂಡಿಸಿದೆ. ರಾಷ್ಟೀಯ ಭಾವೈಕ್ಯತೆಗಾಗಿ ದೇಶದ ಸಮಗ್ರತೆ ಉಳಿಸಲು ನಡೆಯುತ್ತಿರುವ ಈ ಪಾದಯಾತ್ರೆಯಲ್ಲಿ ತಾಲೂಕಿನಿಂದ ಸುಮಾರು 10,000 ಕಾರ್ಯಕರ್ತರು ತೆರಳುತ್ತಿದ್ದಾರೆ. ತಾಲೂಕಿನ ಪ್ರತಿ ಗ್ರಾಮದಿಂದಲೂ ಕಾರ್ಯಕರ್ತರು ಬಂದಿದ್ದಾರೆ. ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ತೆರಳುತ್ತಿದ್ದಾರೆ ಎಂದರು. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 200 ಹೆಚ್ಚು ಬಸ್ಗಳಲ್ಲಿ 11,000 ಜನ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯವರ ಕೈ ಬಲಪಡಿಸೋದಕ್ಕೆ ಇಲ್ಲಿಂದ ಬಹಳ ಉತ್ಸುಕವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಮುಖಂಡರುಗಳು, ಎಲ್ಲ ಕೌನ್ಸಿಲರ್ಸು, ಡಿಪೆಂಡೆಂಟ್ ಕೌನ್ಸಿಲರ್ಸು, ಎಲ್ಲ ಲೀಡರ್ಗಳು, ಪಂಚಾಯಿತಿಗಳಿಂದ ಎಲ್ಲ ಮೆಂಬರ್ಸು, ಡಿಪೆಂಡೆಂಟ್ ಮೆಂಬರ್ಸು, ತಾಲೂಕು ಪಂಚಾಯತ್ ಮೆಂಬರ್ಸು, ಡಿಪೆಂಡೆಂಟ್ ತಾಲೂಕು ಪಂಚಾಯತ್ ಮೆಂಬರ್ಸು, ಜಿಲ್ಲಾ ಪಂಚಾಯತ್ ಮೆಂಬರ್ಸು, ಜಿಲ್ಲಾ ಪಂಚಾಯತ್ ಡಿಪೆಂಡೆಂಟ್ ಮೆಂಬರ್ಸು ಹಾಗೂ ಎಲ್ಲ ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಉತ್ಸಾಹದಿಂದ ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ, ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಎಲ್ಲರೂ ಭಾಗಿಯಾಗಕ್ಕೆ ಸುಮಾರು 4 ಗಂಟೆಯಲ್ಲಿ ನಾವು ಸೇರ್ತಿದ್ದೀವಿ. ಎಲ್ಲ ತುರುವೇಕೆರೆಯಲ್ಲಿ ನಮಗೆ ಪಾಯಿಂಟ್ ಕೊಟ್ಟಿದ್ದಾರೆ. ತುರುವೇಕೆರೆಗೆ ಎಲ್ಲರೂ ಕೂಡ ಅಲ್ಲಿ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರುಗಳು ಎಲ್ಲರೂ ಕೂಡ ನಮ್ಮ ಜೊತೆ ಭಾಗಿಯಾಗಿ ನಾವುಗಳು ಅವ್ರ ಜೊತೆ ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀವಿ. ಬಹಳ ಸಂತೋಷ ಆಗ್ತಿದೆ. ಎಲ್ಲ ನನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಜನತೆಗೆ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ MLA ಆದ ಮುನಿಯಪ್ಪನವ್ರನ್ನ, KS ಮುನಿಯಪ್ಪನವ್ರನ್ನ ಇಬ್ಬರನ್ನೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿದ್ದೀವಿ. ಅವರು ಕೂಡ ಇದಕ್ಕೆ ನಮ್ಮ ಜೊತೆ ಸಾಥ್ ಕೊಡ್ತಿದ್ದಾರೆ. ಅವರುಗಳ ಆಶೀರ್ವಾದ ಕೂಡ ಪಡ್ಕೊಂಡಿದ್ದೀವಿ. ಧನ್ಯವಾದಗಳು. ನಂದಿರಾಜೇಶ್, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್. ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರಸಭೆ ಅಧ್ಯಕ್ಷೆ ರೇಖಾ ವಿರುದ್ಧ MS ಪ್ರದೀಪ್ ಎಂಬುವರು ಸಲ್ಲಿಸಿರುವ ದೂರಿನ ಬಗ್ಗೆ ನವೆಂಬರ್ 14 ಒಳಗೆ ಆಕ್ಷೇಪಣೆ ಸಲ್ಲಿಸುವಂತೆ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯಿಂದ ನೋಟಿಸ್ ನೀಡಲಾಗಿದೆ. ಆಕ್ಷೇಪಣೆ ಸಲ್ಲಿಸದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಚಿಂತಾಮಣಿ ನಗರಸಭೆ ಅಧ್ಯಕ್ಷೆ ರೇಖಾ ವಿರುದ್ಧ MS ಪ್ರದೀಪ್ ಎಂಬುವರು ಸಲ್ಲಿಸಿರುವ ದೂರಿನ ಬಗ್ಗೆ ನವೆಂಬರ್ 14 ಒಳಗೆ ಆಕ್ಷೇಪಣೆ ಸಲ್ಲಿಸುವಂತೆ ಬೆಂಗಳೂರು ಲೋಕಾಯುಕ್ತ ಕಚೇರಿಯಿಂದ ನೋಟಿಸ್ ನೀಡಲಾಗಿದೆ. ನೋಟಿಸ್ನ ಪ್ರತಿಯನ್ನು ಲಗತ್ತಿಸಿ ದ್ವಿಪ್ರತಿಯಲ್ಲಿ ನಿಗದಿತ ಸಮಯದೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಆಕ್ಷೇಪಣೆ ಸಲ್ಲಿಸದಿದ್ದರೆ ನಿಮ್ಮಿಂದ ಯಾವುದೇ ಆಕ್ಷೇಪಣೆ ಇಲ್ಲವೆಂದು ಪರಿಗಣಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನೋಟಿಸಿನಲ್ಲಿ ತಿಳಿಸಲಾಗಿದೆ.
ಎಂಎಸ್ ಪ್ರದೀಪ್ ಎಂಬುವರು ಸಲ್ಲಿಸಿರುವ ದೂರಿನ ಬಗ್ಗೆ ನಿಯಮಾನುಸಾರ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದು ಸರ್ಕಾರದ ನಗರಾಭಿವೃದ್ಧಿ ಅಧೀನ ಕಾರ್ಯದರ್ಶಿ ಪೌರಾಡಳಿತ ಇಲಾಖೆಯ ನಿರ್ದೇಶಕರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ನಗರಸಭೆ ಪೌರಾಯುಕ್ತರು ಸರ್ಕಾರದ ಸುತ್ತೋಲೆಗಳನ್ನು ಪಾಲಿಸುತ್ತಿಲ್ಲ. ನಗರಸಭೆ ಅಧ್ಯಕ್ಷರಿಗೆ ಆಡಳಿತಾತ್ಮಕ ದೃಷ್ಟಿಯಿಂದ ಸರ್ಕಾರದ ಕಡತಗಳಲ್ಲಿ ಬಿಲ್ ಪಾವತಿಸುವಂತೆ ಸೂಚಿಸುವ ಅಧಿಕಾರವಿಲ್ಲ. ಅಧ್ಯಕ್ಷರು ಪೌರಾಯುಕ್ತರ ಮೇಲೆ ಒತ್ತಡ ತಂದು ಗುತ್ತಿಗೆದಾರರಿಗೆ ಹಣ ಪಾವತಿಸುವ ಕಡತಗಳನ್ನು ತನ್ನ ಕಚೇರಿಗೆ ತರಿಸಿಕೊಂಡು ಸಹಿ ಮಾಡುವ ಮೂಲಕ ಕಾನೂನುಬಾಹಿರ ಕೃತ್ಯ ಎಸಗಿರುತ್ತಾರೆ. ನಗರಸಭೆ ಪೌರಾಯುಕ್ತರ ವಿರುದ್ಧ 1964 ಪುರಸಭೆಗಳ ಅಧಿನಿಯಮ ಸೆಕ್ಷನ್ 316 ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಕಾಗತಿ ಶ್ರೀನಿವಾಸ್, ಎಂಟಿವಿ ನ್ಯೂಸ್, ಚಿಂತಾಮಣಿ. ಕಿತ್ತೂರು ಉತ್ಸವದ ಪ್ರಯುಕ್ತ ರಾಜ್ಯದಾದ್ಯಂತ ಸಂಚರಿಸುವ ವೀರಜ್ಯೋತಿ ಯಾತ್ರೆಯು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಆಗಮಿಸಿತು. ಈ ವೇಳೆ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ರವರು ಅದ್ದೂರಿಯಾಗಿ ಸ್ವಾಗತ ಕೋರಿ ಬರಮಾಡಿಕೊಂಡರು. ಉತ್ಸವದ ಪ್ರಯುಕ್ತ ರಾಜ್ಯದಾದ್ಯಂತ ಸಂಚರಿಸುವ ವೀರಜ್ಯೋತಿ ಯಾತ್ರೆಯು ಶನಿವಾರ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಆಗಮಿಸಿತು. ಈ ವೇಳೆ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ರವರು ಅದ್ದೂರಿಯಾಗಿ ಸ್ವಾಗತ ಕೋರಿ ಬರಮಾಡಿಕೊಂಡರು. ನಂತರ ವಿವಿಧ ಕಲಾತಂಡಗಳಿಂದ ಮೆರವಣಿಗೆಯ ಮೂಲಕ ನಗರದ ಬಿಬಿ ರಸ್ತೆಯಿಂದ ತಾಲೂಕು ಕಚೇರಿಯವರೆಗೆ ಜ್ಯೋತಿಯನ್ನು ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಮುಂದೆ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ, ಉಪವಿಭಾಗಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್, ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ರಾಜೇಶ್ವರಿ ವೀರಜ್ಯೋತಿಗೆ ದೀಪ ಬೆಳಗಿ ಪುಷ್ಪನಮನ ಸಲ್ಲಿಸಿದರು. ನಂತರ ಜಿಲ್ಲೆಯಿಂದ ಮಧುಗಿರಿ, ತುಮಕೂರು ಜಿಲ್ಲೆ ಕಡೆ ಬೀಳ್ಕೊಡುಗೆ ನೀಡಲು ವೀರಜ್ಯೋತಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ, ಸಂಪುಟದಲ್ಲಿ ಒಪ್ಪಿಗೆ, ಎಸ್ಸಿ ಎಸ್ಟಿ ಸಮುದಾಯ ಹಾಗೂ ಬಿಜೆಪಿ ಮುಖಂಡರು ಸಂಭ್ರಮಾಚರಣೆ. ಮತದಾರರ ಚೀಟಿಗೆ ಆಧಾರ್ ಲಿಂಕ್ ಕಡ್ಡಾಯ, ಇಲ್ಲದಿದ್ದರೆ ಮತ ಚಲಾವಣೆ ಆಗೋದಿಲ್ಲ. ಮತದಾರರ ಆಧಾರ್ ಲಿಂಕ್ ಮಾಡಿಸಲು ಬಿಎಲ್ಒಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ. ಪಿನಾಕಿನಿ ಯೂಸ್ ತಂಡದಿಂದ ವೈಭವವಾಗಿ ನಡೆದ ನವರಾತ್ರಿ ಗಣೇಶೋತ್ಸವ, ಕೇರಳ ತಂಡದ ವಾಯೊಲಿನ್ ಕಾರ್ಯಕ್ರಮಕ್ಕೆ ಫುಲ್ ಫಿದಾ, ಅರಿದು ಬಂದ ಜನಸಾಗರ. ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರುವ ಭಾರತ್ ಜೋಡೋ ಯಾತ್ರೆ, ಜಿಲ್ಲಾ ಕೋಆರ್ಡಿನೇಟರ್ ರಾಜೀವ್ ಗೌಡ ನೇತೃತ್ವ, ಯಾತ್ರೆಯಲ್ಲಿ ಪಾಲ್ಗೊಳ್ಳಲು 200 ಬಸ್ಗಳಲ್ಲಿ ತೆರಳಿದ ಕಾರ್ಯಕರ್ತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.